नमस्कार न्यूज़ 11 कर्नाटक के स्वागत नानु थानम। नगर हमको माध्यम गोष्ठी हिंदू मुखंड उमेश वंदाल मातनाडी निन्ने कनेरी स्वामी चिकलापके राजकीय के बरी क्यावी तेगेयिरी अहिंद नायक खंडिसुत्तेने बरे वंदु जनांग के बैदिरुवुदरिंदा रीति मातनाडिदारे आदरे एष्टोंदु रैतर पहनियल्लि वकप हेसरिनल्लि आस्ति सेर्पडे माडिदारे आ रैतरेष्टु नोंदिरबेकु ओंदु विषय बंदाग क्यावी तेगेरी राजकीय के बरी अवरु एनु माडुत्तिदारे कन्नेरी मठदल्ली होगी नोडी एंदु कन्नेरी स्वामी चिकला बग्गे हकुरवागी मातनाडिरुवुदन्नु खंडिसिदरु। निन्ने कन्नेरी अप्पगळ बग्गे राजकीय के बरी क्यावि तेगेरि तंदु अहिंद नायकरु प्रेस मीट माडिद्दु नोडिदे नानु। ननगे बहळ दुःख आगुत्तदे बरे ओंदु जनांगक्क बैदिरोदरिंद अवरु प्रेस मीट माडि इदु माडिद्रु आदरे रैतरिगे ಎಷ್ಟೊಂದು ರೈತರ ಪಾಣಿಯಲ್ಲಿ ವಕಫ್ ಹೆಸರಿನಲ್ಲಿ ಆಸ್ತಿ ಸೇರ್ಪಡೆ ಮಾಡಿದ್ರು ಅವರಿಗೆ ಎಷ್ಟು ನಂದಿರಬೇಕು ಇವರು ಬರೇ ಒಂದು ಒಂದು ವಿಷಯ ಬಂದಾಗ ರಾಜಕೀಯಕ್ಕೆ ಬರಿ ನೀವು ಕ್ಯಾಮಿ ತೆಗಿರುತ್ತೆ ಅವರು ಏನು ಮಾಡ್ತಾ ಇದ್ದಾರೆ ಕಾಡು ಸಿದ್ದೇಶ್ವರ ಮಠದಲ್ಲಿ ನೀವು ಹೋಗಿ ನೋಡ್ರಿ ಕನೇರಿ ಅಪ್ಪಗಳ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ನಾನು ಖಂಡನೆ ಮಾಡ್ತೀನಿ ಯಾಕಂದ್ರೆ ಕನೇರಿ ಒಳಗೆ ಇವರು ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿ ಅಲ್ಲಿ ಕನೇರಿ ಮಠದ ಗುರುಗಳಾಗ್ಯಾರ ಅಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾರೆ ನೋಡ್ರಿ ಸಾವಯವ ಕೃಷಿ ಬಗ್ಗೆ ಅವರು ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಗುರುಗಳು ಇವತ್ತಿಗೆ ಸಾವಿರಾರು ಗೋಗಳನ್ನು ಸಾಕ್ಯಾರೆ ದೊಡ್ಡ ಗೋಶಾಲೆ ಇದೆ ಅವ್ರದ್ದು ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಅವ್ರು ಗುರುಕುಲ ಮಾಡ್ಯಾರ ಗುರುಕುಲ ಮಾಡಿ ಅವರು ವಿದ್ಯಾಭ್ಯಾಸ ಕಲಿಸ್ತಾರೆ ಅವ್ರಿಗೆ ಸಾವಿರಾರು ಮಕ್ಕಳು ಇವತ್ತು ಅವ್ರ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡೋದು ಇದು ಖಂಡನೀಯ ಯಾಕಂದ್ರೆ ನೀವು ಬರೀ ಒಂದು ಜನಾಂಗಕ್ಕೆ ಹಿಂಗೆ ಮಾತಾಡ್ಯಾರ ಗುರುಗಳು ಅಂತಂದು ನೀವು ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ ಈಗ ರೈತರಿಗೆ ಅದ್ರಾಗ ಹಿಂದೂನು ಬಂದರು ಮುಸಲ್ಮಾನರು ಬಂದರು ಎಲ್ಲ ಧರ್ಮದ ರೈತರು ಅದಾರ ರೈತರಿಗೆ ಇವತ್ತಿಗೆ ಅವ್ರ ಪಾಣಿ ಒಳಗೆ ನಿಮ್ಮ ರಾಜಕೀಯದಕ್ಕೆ ಇದು ಎದಕ್ಕೆ ಮಾಡ್ಯಾರ ಏನು ಮಾಡ್ಯಾರ ಎಲ್ಲರಿಗೂ ಗೊತ್ತದ ತಮಗಂತರು ಪತ್ರಕರ್ತರಿಗೆ ಮೊದಲು ಗೊತ್ತಿರ್ತದ ಈ ಮೂಡಾ ಹಗರಣವನ್ನು ಮುಚ್ಚಾಕೋ ಸಲುವಾಗಿ ಬಿಜಾಪುರಕ್ಕಿಂತ ಹೆಚ್ಚಿಗೆ ಆಸ್ತಿ ಬೀದರ್ ಒಳಗದ ಬೀದರ್ ಒಳಗದ ವಕಪ್ ಆಸ್ತಿ ಅದು ಬಿಟ್ಟು ನೀವು ಬಿಜಾಪುರದಾಗ ಎಬ್ಬಿಸ್ತೀರಿ ಇಲ್ಲೊಬ್ಬರಿಗೆ ಅಡ್ವಾನ್ಸ್ ತಯಾರು ಮಾಡ್ತೀರಿ ಎಲ್ಲ ನಮ್ಮ ಪಕ್ಷದವರು ಮಿಲಾವಟ್ ಅದರ ಅದ್ರಾಗ ಎಲ್ಲರೂ ನೀವು ಆಡೋನ್ ಬಾ ಕೆಡಿಸೋನ್ ಬಾ ಹಾಕೋರು ಸೇರಿಸೋರು ಅವ್ರೆ ತೆಗೆಯೋರು ಅವ್ರೆ ಇದು ಎದಕ್ಕೆ ಮೂಡಾ ಹಗರಣನೇ ಮುಚ್ಚೋಯ್ತು ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸೋ ಸಲುವಾಗಿ ರೈತರನ್ನ ಬಲಿಪಶು ಮಾಡ್ತಾರ ಅವ್ರು ಬರೇ ಟ್ರೇಲರ್ ತೋರಿಸ್ಯಾರ ಈಗ ಜನ ಪಿಕ್ಚರ್ ತೋರಿಸ್ತಾರೆ ಬರುವಂತ ಇಲೆಕ್ಷನ್ ಒಳಗೆ ಜನ ಅವ್ರಿಗೆ ಪಿಕ್ಚರ್ ತೋರಿಸ್ತಾರೆ ನಿಮ್ಮ ಅದು ಇದಕ್ಕೆ ಬಂದಾಗ ಮಾಡಿ ಸ್ವಾಮೀಜಿಗಳ ಬಗ್ಗೆ ಮನೆ ಬಂದಂತೆ ನೀವು ಮಾತಾಡ್ತೀರಿ ಅವ್ರು ರೈತರಿಗಾಗದ ಅವ್ರ ತ್ರಾಸ ಎಷ್ಟು ಪಟ್ಕೋತಾರ ಅಂದ್ರೆ ರೈತರಿಗೆ ತೊಂದರೆ ಆದಾಗ ಅವ್ರು ತ್ರಾಸ ಪಟ್ಕೊಂಡಾರ ಅಷ್ಟೇ ಅವ್ರೇನು ಮಾತಾಡ್ಬೇಕಂತ ಮಾತಾಡಿಲ್ಲ ಅವ್ರು ಎದಕ್ಕೆ ಮಾತಾಡ್ಯಾರ ಅನ್ನೋದು ನೀವು ತಿಳ್ಕೋರಿ ಬರೇ ನೀವು ಒಂದು ಜನಾಂಗ ಒಲೈಸುವ ಸಲುವಾಗಿ ನೀವು ರೈತರ ಭೂಮಿಯನ್ನು ವಕಪ್ ಹೆಸರು ಸೇರಿಸ್ರಿ ಅದು ಎಷ್ಟು ಆಘಾತ ಆಗ್ತದೆ ಮನ್ಸಿ ನೀವು ಡಿ ಸಿ ಅವ್ರು ಹಿಂಗೆ ಸೇರಿಸ್ತಾರೆ ಮತ್ತು ತಿಳಿಸ್ತಾರೆ ಅದು ಮತ್ತು ಬೇರೆ ಇದ್ರಾಗ ನಮ್ಮವರು ಶಾಮಿಲ್ ಅದಾರ ಬಿಜಾಪುರ್ನಾಗೆ ಯಾಕೆ ಮಾಡ್ಬೇಕಾಗಿತ್ತು ಇದ್ರಕ್ಕಿಂತ ಹೆಚ್ಚಿಗೆ ಬೀದರ್ ಒಳಗದ ವಕಪ್ ಆಸ್ತಿ ಇದು ಎಲ್ಲ ಹೊಂದಾಣಿಕೆ ರಾಜಕಾರಣ ಐತಿ ನಾ ಯಾರು ನಮ್ಮವರು ಸಿದಾದಾರ ಅಂತ ಹೇಳುದಿಲ್ಲ ಆದರೆ ಇದು ಇದ್ರಾಗ ನೀವು ರೈತರಿಗೆ ಯಾಕೆ ಬಲಿಪಶು ಮಾಡ್ತೀರಿ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಒಬ್ಬ ರೈತ ತನ್ನ ಭೂಮಿ ಒಳಗೆ ವಕಪ್ ಆಸ್ತಿ ಬಂತಂದ್ರೆ ಎಷ್ಟೊಂದು ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ರು ಎದೆ ಹೊಡ್ಕೊಂಡು ಸತ್ರು ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಬರೇ ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತೀರಿ ಇನ್ನೊಮ್ಮೆ ಇದು ಎಚ್ಚರಿಕೆ ಕೊಡ್ತೀನಿ ಇನ್ನೊಮ್ಮೆ ಸ್ವಾಮೀಜಿಗಳ ಬಗ್ಗೆ ಏನಾರೆ ಮಾತಾಡಿದ್ರೆ ಬಂತಂದ್ರೆ ನಾವು ಸುಮ್ಮನೆ ಇರಲ್ಲ ನಿಮ್ಮ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಒಂದು ಕುರ್ಚಿ ಉಳಿಸುವ ಸಲುವಾಗಿ ನೀವು ಏನು ಬೇಕಾದ ಮಾಡ್ತೀರಿ ನೀವು ಏನು ಮಾಡ್ಬೇಕತ್ತ ಅನ್ನೋದು ನೀವು ತೋರಿಸ್ಬಿಟ್ರಿ ಈಗ ನಾವು ಮನಸ್ಸು ಮಾಡಿದ್ರೆ ಉತ್ತಾರೊಳಗೆ ಹೆಸರು ಏರಿಸ್ತೀವಿ ಮತ್ತು ನಾವು ಇಳಿಸ್ತೀವಿ ಅಂತ ಅನ್ನೋದು ಜನ ಏನು ಮನಸ್ಸು ಮಾಡ್ತಾರೆ ನೀವು ನೋಡ್ರಿ ಈಗ ನೀವು ಬರೇ ಒಂದು ಜಲಕ್ಕೆ ತೋರಿಸಿರಿ ಜನ ಇವತ್ತಿಗೆ ನೀವು ಪೂರ ಪಿಕ್ಚರ್ ತೋರಿಸ್ತಾರೆ ಅದಕ್ಕೆ ಯಾರೂ ಹಗರವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತನಾಡಬಾರ್ದು ಇದ್ರ ಮ್ಯಾಗ ನಾವು ಎಚ್ಚರಿಕೆ ಕೊಡ್ತೀನಿ ಅವ್ರಿಗೆ ಯಾರೇ ಮಾತಾಡಲಿ ಇಲ್ಲಿಕ್ಕಾದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ